ವಿಧಾನ ಪರಿಷತ್ನ ಸದಸ್ಯತನ 6 ವರ್ಷ, ಇನ್ನು 5 ವರ್ಷ 2 ತಿಂಗಳು ಸಮಯ ಇತ್ತು. ನಾಳೆ ಸರ್ಕಾರ ಬಂದ ಮೇಲೆ ಮಂತ್ರಿ ಮಾಡ್ತಾ ಇದ್ದು ಇದೇ ಮಾತನ್ನು ಅವ್ರಿಗೆ ಹೇಳಿದ್ದೆ ನಾನು. ಅವ್ರಿಗೂ ಗೊತ್ತಿತ್ತು. ಆದ್ರಿಂದ ನಾವೇ ಲಕ್ಷ್ಮಣ ಸೌದಿಗೆ ಅನ್ಯಾಯ ಮಾಡಿದ್ದೇವೆ. ಜಗದೀಶ್ ಶೆಟ್ಟರ್ಗೆ ಕರ್ಕೊಂಡು ಬಂದು ಸ್ಥಾನಮಾನಗಳು ಕೊಟ್ಟಿದ್ದೇವೆ, ಮುಖ್ಯಮಂತ್ರಿ ಮಾಡಿದ್ದೇವೆ. ಅವರು ಸಹ ದುಡ್ಕೋಂತ ನಿರ್ಧಾರವನ್ನು ತಗೊಂಡಿರುವಂತದ್ದು ಯಾರು ಒಪ್ತಾರೆ ಅಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಜಗದೀಶ್ ಶೆಟ್ಟರ್ಗೆ ನಿನ್ನೆ ಮೊನ್ನೆ 2-3 ಸಾರಿ ಮಾತನಾಡಿದೆ. ಸ್ವತಃ ಧರ್ಮೇಂದ್ರ ಪ್ರಧಾನ ಅವರು ಹೋಗಿ ಮಾತನಾಡಿದ್ರು, ನಿಮ್ಮ ಮನೆಯವ್ರಿಗೆ ಬೇಕಾದ್ರೆ ಸೀಟ್ ಕೊಡ್ತೇವೆ, ನೀವು ರಾಜ್ಯಸಭೆಗೆ ಬನ್ನಿ ಕೇಂದ್ರದ ಸಚಿವರಾಗಿ. ನಾನು ಇಷ್ಟೇ ನಿಮ್ಗೆ ಹೇಳ್ತೇನೆ, ನಾನು ಇನ್ನು ಗಟ್ಟಿ ಇದ್ದೇನೆ. 80 ವರ್ಷ ಆಗಿರ್ಬೋದು ನನಗೆ. ಈ ಚುನಾವಣೆಯಲ್ಲಿ ಒಂದು ದಿನ ಮನೆ ಸೇರಿದೆ ನಾಡಿದ್ರಿಂದ. ವಿತ್ಡ್ರಾಯಲ್ ಮುಗಿದ ಮೇಲೆ ರಾಜ್ಯದ ಉದ್ದಗಲಕ್ಕೆ ಹೋಗಿ ಇವರೆಲ್ಲರ ಬಣ್ಣವನ್ನು ಬಯಲು ಮಾಡ್ತೇನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಜಿ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತವನ್ನು ಪಡೆದು ಸರ್ಕಾರ ರಚನೆ ಮಾಡುವಂತ ನಿಶ್ಚಿತ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ. ಅವಿಶ್ವಾಸ ನನಗಿದೆ, ಅದರ ಆಧಾರದ ಮೇಲೆ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ಪ್ರಯತ್ನ ಪ್ರಾಮಾಣಿಕ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡ್ತೇವೆ. ಉದ್ದೇಶಪೂರ್ವಕವಾಗಿ ಈ ತರ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ವೀರಶೈವ ಸಮಾಜಕ್ಕೆ ಏನು ಸ್ಥಾನಮಾನ ಕೊಡಬೇಕು ಅದೆಲ್ಲವನ್ನ ನಾವು ಕೊಟ್ಟಿದ್ದೇವೆ, ಮುಂದೇನೂ ಕೊಡೋರಿದ್ದೇವೆ. ಆದ್ರಿಂದ ಈ ರೀತಿ ವೀರಶೈವರಿಗೇನು ಅನ್ಯಾಯ ಆಗಿದೆ ಅಂತೇಳಿ ವ್ಯವಸ್ಥಿತವಾದಂತ ಒಂದು ಕಾಂಗ್ರೆಸ್ ನ ಪಿತೂರಿಯ ಮಾತೇನಿದೆ ಅದಕ್ಕೆ ಬೆಲೆ ಕೊಡುವಂತ ಅಗತ್ಯ ಇಲ್ಲ. ನಾನು ವೀರಶೈವ ಸಮುದಾಯಕ್ಕೆ ಈಗಾಗಲೇ ವಿನಂತಿ ಮಾಡಿದ್ದೇನೆ, ನಾವು ನಿಮ್ ಜೊತೆಗಿದ್ದೇವೆ. ನಾನು ರಾಜೀನಾಮೆ ಕೊಟ್ಟದ್ದು ಯಾರದ ಒತ್ತಾಯದಿಂದಲ್ಲ, ನಾನೇ ಸ್ವತಃ ರಾಜೀನಾಮೆ ಕೊಟ್ಟಂತದ್ದು. ಮುಖ್ಯಮಂತ್ರಿ ಸ್ಥಾನಕ್ಕೆ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ರು ನಾನೇ, ಯಾರ್ದು ಒತ್ತಾಯ ಇರಲಿಲ್ಲ. ಹೀಗಾಗಿ ನನಗೆ ಬಿಡುವಿದೆ, ರಾಜ್ಯದ ಉದ್ದಗಳಿಗೆ ಓಡಾಡ್ತೇನೆ, ನಾನು ಗಟ್ಟಿ ಇದ್ದೇನೆ. ನಿಮ್ಗೆ ಹೇಳ್ತೇನೆ, ಚುನಾವಣೆ ಫಲಿತಾಂಶ ಬಂದ ಮೇಲೆ ನೀವೇ ಹೇಳಿ, ನಾವು 125-130 ಸ್ಥಾನವನ್ನು ಗೆದ್ದು ಯಾರದೇ ಹಂಗಿಲ್ದೇನೆ, ಯಾರದೇ ಬೆಂಬಲ ಇಲ್ಲದೇನೆ ಸ್ವತಂತ್ರವಾಗಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತಂದೆ ತರ್ತೇವೆ. ಈ ಅದಮ್ಯವಾದ ವಿಶ್ವಾಸ ನನಗೂ ಇದೆ, ನಮ್ಮ ಕಾರ್ಯಕರ್ತರಿಗೂ ಇದೆ.